ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲು ಯಾವುದೇ ರೀತಿಯ ಪ್ರಯತ್ನಗಳು ಅಥವಾ ಸಹಿ ಸಂಗ್ರಹದಂತಹ ಪ್ರಯತ್ನಗಳು ನಡೆದಿಲ್ಲ. ಇಂತಹ ಪದ್ಧತಿ ಬಿಜೆಪಿ ಪಕ್ಷದಲ್ಲಿ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು. ಗದಗ್ನಲ್ಲಿ ಬಿಜೆಪಿ ಜಿಲ್ಲಾ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರ್ಯಕರ್ತರು ಅಂತಹ ಯೋಜನೆಗಳು ಮಾಡುವುದಿಲ್ಲ. ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಶಾಸಕರು ಸಹಿ ಸಂಗ್ರಹ ನಡೆಸಿಲ್ಲ. ಈ ರೀತಿಯ ಸಹಿ ಸಂಗ್ರಹ ಒತ್ತಡ ಯಾವುದೂ ನಡೆಯಲ್ಲ. ಅಂತಹ ಪದ್ಧತಿ ಪಕ್ಷದಲ್ಲಿ ಇಲ್ಲ. ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದೇ ಕೊನೆಯ ನಿರ್ಣಯವಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಈಗಾಗಲೇ ಜಿಲ್ಲೆ ಗದಗ ನಗರದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಾಲಯದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆದಿದೆ. ಕಟ್ಟಡ ನಿರ್ಮಾಣ ವೀಕ್ಷಿಸಲಾಗಿದೆ. ರಾಜ್ಯದಲ್ಲಿ ಗದಗ ಸೇರಿ 11 ಜಿಲ್ಲೆಯಲ್ಲಿ ಬಿಜೆಪಿ ನೂತನ ಕಚೇರಿ ನಿರ್ಮಾಣವಾಗುತ್ತಿದೆ ಎಂದು ತಿಳಿಸಿದರು. ಅದರಲ್ಲಿ ಹಾವೇರಿ ಮತ್ತು ಗದಗ ಇವತ್ತು ವೀಕ್ಷಣೆ ಮಾಡಿದ್ದೇನೆ. ಕಾಮಗಾರಿಗೆ ವೇಗ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂದಿದ್ದೇವೆ. ಕಾಮಗಾರಿಯ ವೀಕ್ಷಣೆ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ಈಗ ಹೊರಟಿದ್ದೇವೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಹಿ ಸಂಗ್ರಹ ಒತ್ತಡ ಇದು ಯಾವುದಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಏನು ನಿರ್ಧಾರ ಮಾಡ್ತಾ ಇದೆ ಈ ಪಾರ್ಟಿಯಲ್ಲಿ ಯಾವುದೇ ಇಲ್ಲ. ಇಂಥ ಯಾವುದೋ ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಂಡಿದ್ದೇನೆ, ಇದು ಸರಿಯಾದ ತಪ್ಪ ಗೊತ್ತಿಲ್ಲ, ಸರಿಯ ಸತ್ಯ ಇದೆಯೋ ಅಂತ ಗೊತ್ತಿಲ್ಲ. ಎಲ್ಲವನ್ನು ವಿಚಾರಿಸ್ತೇನೆ. ಈ ರೀತಿಯ ಯಾರು ಪರ ಇರಲಿ, ನೋಡ್ರಿ, ಪರ ಇರಲಿ ವಿರೋಧ ಇರಲಿ, ಇಂಥ ಸಹಿ ಸಂಗ್ರಹ ಕಾರ್ಯಕ್ರಮವೇ ಇಲ್ಲ, ಅಂಥ ಪದ್ಧತಿ ಇಲ್ಲ. ಯಾರು ಮಾಡಿದಾರ ಅವ್ರನ್ನ ಕರೆದು ಮಾತಾಡ. ಅವರು ಆದರ್ಶವನ್ನು ತೋರಿಸಿದ್ರು. ನಮ್ಮ ಪಾರ್ಟಿಯ ವಿಶೇಷತೆ ಅದು, ಅಧಿಕಾರಕ್ಕೆ ಅಂಟಿ ಕೂತ್ಕೊಳ್ಳುವಂಥದ್ದಲ್ಲ. ಆದರೆ ಹಿರಿಯರು ಏನು ಸೂಚನೆ ಕೊಡ್ತಾರೋ ಅದನ್ನು ಪಾಲನೆ ಮಾಡೋದು ನಿಷ್ಠಾವಂತ ಕಾರ್ಯಕರ್ತನ ಲಕ್ಷಣ. ಅದನ್ನು ಕಾರ್ಯಕರ್ತರಿಗೆ ತೋರಿಸಿಕೊಟ್ಟಿರುವಂಥದ್ದು. ಅಂಥ ಯಾವುದೇ ಅಗತ್ಯ ಇವತ್ತಿಲ್ಲ, ಅಂಥ ಯಾವುದೇ ಯೋಚನೆಗಳಿಲ್ಲ, ಅಂಥ ಯಾವುದೇ ಚಿಂತನೆಗಳಿಲ್ಲ, ಅಂಥ ಯಾವುದೇ ವಿಷಯಗಳು ಇವತ್ತು ನಮ್ಮ ಪಾರ್ಟಿ ಮುಂದಿಲ್ಲ. ಇವತ್ತು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಪ್ರಸ್ತುತ.